ಸ್ನೇಹಿತರೆ ನಮಸ್ಕಾರ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸು. ಆ ಸಾಧನೆಗಾಗಿ ಪರಿಶ್ರಮವೆಂಬ ದುಡಿಮೆ ಬಹಳ ಮುಖ್ಯ. ಅದರಲ್ಲೂ ಜನಸೇವೆಯನ್ನ ಮಾಡಬೇಕೆಂದು ಸಮಾಜ ಸೇವೆಯಲ್ಲಿ ಧುಮುಕಿದವರು ತಮ್ಮ ಬದುಕನ್ನೇ ತಪಸ್ಸಿನ ರೀತಿ ಪಣಕ್ಕೆ ಇಡಬೇಕಾಗುತ್ತೆ. ಹೌದು, ಸದಾ ಸಮಾಜ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿಯೋರ್ವರನ್ನ ಪರಿಚಯ ಮಾಡುವುದೇ ಇಂದಿನ ಈ ಸ್ಟೋರಿಯ ಉದ್ದೇಶ. ಹೌದು, ಯಾರಪ್ಪ ಅವರು ಅಂತೀರಾ? ಅವರೇ ಬಾದಾಮಿಯ ಯುವ ಮುಖಂಡ ಮಹೇಶ್ ಷಣ್ಮುಖಪ್ಪ ಹೊಸಗೌಡರ್. ಹೀಗೆ ಸದಾ ಹಸನ್ಮುಖಿಯಾಗಿ ಎಲ್ಲರೊಂದಿಗೆ ಉತ್ತಮ ಸ್ನೇಹ ಬಾಂಧವ್ಯವನ್ನು ಹೊಂದಿರುವ ಮಹೇಶ್ ಷಣ್ಮುಖಪ್ಪ ಹೊಸಗೌಡರ್ ಅವರು ಬಾದಾಮಿ ತಾಲೂಕಿನಲ್ಲಿ ತಮ್ಮನ್ನ ತಾವು ವಿವಿಧ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೂಲತಃ ಮಹೇಶ್ ಹೊಸಗೌಡರ್ ಅವರು ಬಾದಾಮಿ ತಾಲೂಕಿನ ಹಂಗರಗಿ ಗ್ರಾಮದಲ್ಲಿ ಕಳೆದ ಜೂನ್ 6, 1980 ಷಣ್ಮುಖಪ್ಪ ಹಾಗೂ ಬಸಮ್ಮ ದಂಪತಿಗಳ ಪುತ್ರರಾಗಿ ಜನಿಸ್ತಾರೆ. ಷಣ್ಮುಖಪ್ಪ ದಂಪತಿಗಳ 3 ಗಂಡು ಮಕ್ಕಳು ಹಾಗೂ ಓರ್ವ ಹೆಣ್ಣು ಮಕ್ಕಳಲ್ಲಿ ಇವರು ಕೂಡ ಒಬ್ಬರು. ಮೂಲತಃ ಇವರ ಕುಟುಂಬ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಸಿಕೊಂಡು ಬಂದಂತಹ ಕುಟುಂಬ. ಅಂದಿನ ಕಾಲದಲ್ಲಿ ಮಹೇಶ್ ಹೊಸಗೌಡರ್ ಅವರ ಅಜ್ಜಿಯವರು ಯಮನಮ್ಮ ಜೋಳ ಸೇರಿದಂತೆ ಇತರ ಕಾಳು ಕಡಿ ವ್ಯಾಪಾರ ವಹಿವಾಟು ಮಾಡುವುದರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದವರು. ಮುಂದೆ ಬದುಕು ಕಟ್ಟಿಕೊಳ್ಳಲು ಬಾದಾಮಿಗೆ ಬಂದ ಅಜ್ಜಿ ಯಮನಮ್ಮ ಹಾಗೂ ತಂದೆ ತಾಯಿ ಷಣ್ಮುಖಪ್ಪ ದಂಪತಿಗಳು ಬೆಳೆದು ನಿಂತಿದ್ದು ಮಾತ್ರ ರೋಚಕ ಕಥೆ. ಆಯಿಲ್ ಮಿಲ್ ಸ್ಥಾಪನೆ ಮೂಲಕ ವಿವಿಧ ಉದ್ಯಮಗಳನ್ನು ಸ್ಥಾಪಿಸಿ ಉತ್ತಮ ಬದುಕು ಕಟ್ಟಿಕೊಂಡವರು. ಇನ್ನು ಮಹೇಶ್ ಹೊಸಗೌಡರ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಂಗರಗಿ ಗ್ರಾಮದಲ್ಲೇ ಮುಗಿಸಿದ ನಂತರ ಬಾದಾಮಿಗೆ ಬಂದು ಪ್ರೌಢಶಾಲೆ ಮುಗಿಸಿ ಧಾರವಾಡದ KPSC ಲಾ ಕಾಲೇಜಿನಲ್ಲಿ LLB ಪದವಿಯನ್ನು ಪಡೆದಂತಹ ಪದವೀಧರರು. ಇದರ ಮಧ್ಯೆ ತಂದೆ ಷಣ್ಮುಖಪ್ಪ ಅವರು ವ್ಯಾಪಾರ ವಹಿವಾಟಿನ ಜೊತೆಗೆ ಸಾಮಾಜಿಕ ಸೇವೆ ರಾಜಕೀಯದಲ್ಲಿ ತೊಡಗಿಸಿಕೊಂಡವರು. ಕಳೆದ 1978 ತಾಲೂಕಾ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಳೆದ 1978 ಮಾಜಿ ಪ್ರಧಾನಿ ದಿವಂಗತ ಇಂದಿರಾಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರು ಬಾದಾಮಿಗೆ ಬಂದಾಗ ಗೆಳೆಯರ ಬಳಗ ಹಾಗೂ ಸ್ಥಳೀಯ ನಾಯಕರೊಂದಿಗೆ ಆತಿಥ್ಯ ನೀಡಿದ್ರು ಅಂತ ಹೇಳಲಾಗುತ್ತೆ. ಕಳೆದ 40 ಈ ಕುಟುಂಬ ಕಾಂಗ್ರೆಸ್ ಪಕ್ಷದೊಂದಿಗೆ ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಇದರ ಮಧ್ಯೆ ಪದವಿ ಪಡೆದ ಬಳಿಕ ತಾನು ಏನನ್ನಾದರೂ ಸಾಧನೆ ಮಾಡಬೇಕೆಂಬ ಹಂಬಲದಿಂದ ಮಹೇಶ್ ಹೊಸಗೌಡರ್ ಅವರು ತಾವು ಕೂಡ ತಮ್ಮನ್ನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಳೆದ 2003-04 ಬಾದಾಮಿ ತಾಲೂಕಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಸದ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಕಾರ್ಯದರ್ಶಿಯಾಗಿ ತಮ್ಮನ್ನ ತಾವು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಮಧ್ಯೆ ಸೋದರ ಮಾವನ ಮಗಳನ್ನೇ ವಿವಾಹವಾಗಿ ತುಂಬು ಕುಟುಂಬ ಹೊಂದಿರುವ ಮಹೇಶ್ ಹೊಸಗೌಡರ್ ಅವರು ಓರ್ವ ಪುತ್ರನನ್ನ ಹೊಂದಿದ್ದಾರೆ. ಬಾದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ಸಿದ್ದರಾಮಯ್ಯನವರೊಂದಿಗೆ ಉತ್ತಮ ಸಂಬಂಧ ಹೊಂದಿರುವ ಮಹೇಶ್ ಹೊಸಗೌಡರ್ ಅವರು ಸಿದ್ದರಾಮಯ್ಯನವರೇ ನನ್ನ ಮಾರ್ಗದರ್ಶಕರು ಅಂತಾರೆ. ಅವರು ಹಾಕಿದ ಗೆರೆ ದಾಟಲು ಸಾಧ್ಯವಿಲ್ಲ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಹಾಗೂ ಬಾದಾಮಿ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾದಾಗ ತಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡಿದ್ದಾರೆ. ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸಿದ್ದಾರೆ. ಆಯಿಲ್ ಮಿಲ್ ಜವಾಬ್ದಾರಿ ಮೈಲಾರಲಿಂಗೇಶ್ವರ ಪತ್ತಿನ ಸಂಘ ಹಾಗೂ ತಮ್ಮ ತಂದೆ ತಾಯಿ ಬದುಕಿದ ರೀತಿಯಲ್ಲಿ ಅವರ ಹೆಸರಿನಲ್ಲಿಯೇ ಉತ್ತಮ ಸಮಾಜ ಸೇವೆಯನ್ನ ಮಾಡಬೇಕು ಎನ್ನುವ ಉದ್ದೇಶದಿಂದ ಅವರ ತಂದೆಯ ಹೆಸರಿನಲ್ಲಿ SF ಗೌಡರ್ ವರ್ಲ್ಡ್ ಸ್ಕೂಲ್ ಎನ್ನುವ ಶಾಲೆಯನ್ನ ಆರಂಭಿಸಿ ಅದರ ಜವಾಬ್ದಾರಿಯನ್ನ ವಹಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೋವಿಡ್ ಹಾವಳಿಯ ಸಂದರ್ಭದಲ್ಲಿ ಮಕ್ಕಳಿಂದ ಶಾಲೆಗೆ ಫೀಸ್ ತೆಗೆದುಕೊಂಡಿಲ್ಲ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ಮಧ್ಯೆ ಪ್ರೀತಿಯ ತಮ್ಮ ಯಮನೂರ ಅವರನ್ನ ಕಳೆದುಕೊಂಡ ನೋವು ಅವರನ್ನ ಇನ್ನೂ ಬಾಧಿಸುತ್ತೆ. ಸೋದರನ ಬಳಿಕ ತಂದೆ ತಾಯಿ ತೀರಿ ಹೋಗಿದ್ದು ಅವರೆಲ್ಲರ ಆಶಯದಂತೆ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ಕೊಡಬೇಕು ಎನ್ನುವುದು ಮಹೇಶ್ ಹೊಸಗೌಡರ್ ಅವರ ತುಡಿತ. ಹೀಗಾಗಿ
ತಮ್ಮಣ್ಣ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಬದುಕಿನ ಪಯಣದ ಎಲ್ಲಾ ಘಟನಾವಳಿಗಳನ್ನು ಮೆಲಕು ಹಾಕಿದ್ದಾರೆ. ಹಾಗಾದರೆ ಅವರ ಬದುಕಿನ ಪಯಣದ ಸ್ವಾರಸ್ಯಕರವಾದ ಸಂಗತಿಗಳನ್ನು ಅವರು ಬಿಚ್ಚಿಟ್ಟಿದ್ದು ಹೀಗೆ.